ಪಿಆರ್ಆರ್ ರೈತ ಹಾಗೂ ನಿವೇಶನದಾರರ ಸಂಘದ ವತಿಯಿಂದ ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಈ ಹಿಂದೆ ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ ನಿರ್ಮಿಸಲು 17 ಹಳ್ಳಿಗಳ 3546 ಎಕರೆ ಜಮೀನಿಗೆ 2008 ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಆದರೆ ಅದೇ ಅಧಿಸೂಚನೆ 2014 ರದ್ದಾಗಿದೆ. ಹಾಗೂ 2013 ಭೂಸ್ವಾಧೀನ ಕಾಯ್ದೆ BDAಗೆ ಅನ್ವಯ ಆಗೋದಿಲ್ಲ ಅಂತ ಈ ಆದೇಶ ಬಂದ ಕಾರಣ BDA ಅದನ್ನೇ ಅಸ್ತ್ರ ಮಾಡಿಕೊಂಡಿದೆ. ಈ ಹಿಂದೆ ಕೂಡ BJP ಸರ್ಕಾರ ಇದ್ದಾಗ ರೈತರು ಮತ್ತು ಹಿಂದುಳಿದ ವರ್ಗದವರು ವಾಸಿಸ್ತಾ ಇದ್ದ 100 ಮನೆಗಳನ್ನು ಕೆಡವಿ ರೈತರ ಮೇಲೆ ದಾಳಿ ಮಾಡಿದ್ರು. ಮತ್ತು ಆಗಿನ ಸರ್ಕಾರವು ಸಹ ಅದೇ ಹಾದಿಯನ್ನು ಹಿಡಿದು ಬೆಂಗಳೂರು ಪೂರ್ವ ತಾಲೂಕುಗಳ ಗ್ರಾಮಗಳಲ್ಲಿ ಹೊಸದಾಗಿ ಬಡಾವಣೆಗೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿದ್ರು. ಈ ಸೂಚನೆ ವಿರುದ್ಧ PRR ರೈತ ಹಾಗೂ ನಿವೇಶನದಾರರ ಸಂಘದ ಅಧ್ಯಕ್ಷರಾದ ಮಾವಳಿಪುರ ಶ್ರೀನಿವಾಸ್ ಹಾಗೂ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿ BDA ಕಾರ್ಯದರ್ಶಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗಲೇ ಶಿವರಾಮ ಕಾರಂತರ ಬಡಾವಣೆಗೆ ಸಂಬಂಧಪಟ್ಟಂಗೆ 18 ಆಯಿತು ಯೋಜನೆ ಪ್ರಾರಂಭ ಆಗಿ, ಇದುವರೆಗೂ ಕೂಡ ರೈತರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಇವತ್ತು 17 ಹಳ್ಳಿಗಳ ಗ್ರಾಮದ ಕುಟುಂಬಗಳು, ರೈತ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ. ಅವರಿಗೆ ಯಾವುದೇ ಪರಿಹಾರ ಇಲ್ಲ, ಜಾಗ ಇಲ್ಲ, ಮತ್ತು ಯಾವುದೇ ರೀತಿಯಾದಂಥ ಸಹಕಾರ ಇಲ್ಲ. ಹಂಗಾಗಿ ಇವತ್ತು ಬೀದಿ ಪಾಲಾಗಿರೋದ್ರಿಂದ ಇನ್ನೂ ಮತ್ತಷ್ಟು ಹಳ್ಳಿಗಳ ಕುಟುಂಬಗಳನ್ನು ಹಾಳು ಮಾಡೋದಕ್ಕೆ ಇವತ್ತು ಬಿಡಿ ಹೊರಟಿದೆ. ಈಗಾಗಲೇ ಪೆರಿಪೆರ ರಿಂಗ್ ರಸ್ತೆಯನ್ನು ಕೂಡ 17 ಆಯಿತು ಪೂರ್ವ ನೋಟಿಫಿಕೇಶನ್ ಆಗಿ, ಇದುವರೆಗೂ ಕೂಡ ಆ ರಸ್ತೆಗೆ ಹೋಗ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರನ ನಿಗದಿ ಮಾಡಲಿಲ್ಲ. ಅನೇಕ ಬಾರಿ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಮತ್ತು BDAಗೆ ಮನವಿ ಕೊಟ್ಟರು ಕೂಡ ಏನು ಇವತ್ತು ಸರ್ಕಾರ ಆಗಿರ್ಬೋದು BDA ಆಗಿರ್ಬೋದು ಪರಿಹಾರ ಕೂಡ ನಿಟ್ಟಿನಲ್ಲಿ ಯಾರು ಕೂಡ ಚರ್ಚೆ ಮಾಡಲಿಲ್ಲ, ಆಶ್ವಾಸನೆ ಕೂಡ ಕೊಟ್ಟಿಲ್ಲ.